ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಮನೆಯವ್ರಿಗೆ ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಿ ಬಾಕ್ಸಿ ಮೇಲೆ ಇವತ್ತು ಶನಿವಾರ ಆದ್ದರಿಂದ ನಾನು ವಾರ ಮಾಡಬೇಕು ಮನೆಯವ್ರೇನು ದೀಪ ಹಚ್ಲಿಕ್ಕೆ ಹೋಗೋದಿಲ್ಲ ಒಂದು ಊದಬತ್ತಿ ಹಚ್ಬಿಟ್ಟು ಹೋಗ್ತಾರೆ ನೀನು ದೀಪ ಹಚ್ಕೊಳ್ಳಮ್ಮ ಇವತ್ತು ಒಂದು ವಾರ ಅಂತ ಅಂದ್ಬಿಟ್ಟು ಹಾಗೆಯೇ ದಿವಾನ್ ಕಟ್ಟೆಲ್ಲ ಕ್ಲೀನಾಗಿ ಹೋದ್ರಿ ಎಲ್ಲನೂ ಇದ್ದೀನಿ ಎಲ್ಲನೂ ಆಸೆ ಆದಮೇಲೆ ಉಳಿದಿರೋ ಕೆಲಸಗಳು ಪ್ರತಿಯೊಂದನ್ನು ಮಾಡ್ಕೊಳ್ಳಲೇಬೇಕು ಮ್ಯಾಟನ್ನು ಚ ಒದರೋದಾಗಿರ್ಬೋದು ಪ್ರತಿದಿನವೂ ನಾನು ಮ್ಯಾಟನ್ನ ಓದುರ್ತೀನಿ ಅಲ್ಲೇ ಕಾಲಲ್ಲಿ ತಳ್ಬಿಟ್ಟು ಕಸ ಗುಡ್ಸೋಕ್ಕಾಗೋದಿಲ್ಲ ಯಾಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಮರಳು ಎಲ್ಲ ಇರುತ್ತೆ ಮತ್ತೆ ಕಸ ಉಡಿಸಿ ಹೊರ ಹಾಕಿದ್ರೆ ಮತ್ತೆ ಮರಳು ಮನೆಯೆಲ್ಲ ನೀವು ನೀವೆಷ್ಟೇ ಹೊದರಿದ್ರೂ ಮ್ಯಾಟ್ ಮಾತ್ರ ಒಂದು ರೀತಿ ಧೂಳು ಧೂಳ್ ಥರನೇ ಇರೋದು ಹಾಗಾಗಿ ಪ್ರತಿದಿನವೂ ಒದ್ರಕೊಂಡು ಟೇಬಲ್ ಮೇಲೆಲ್ಲ ಎಲ್ಲನೂ ಎತ್ತಿ ಸರಿಸಿ ಎಲ್ಲ ಮಾಡ್ಕೊಳ್ತೀನಿ ಇದು ನಾನು ಹೊಸ್ದಾಗಿ ತೊಗೊಂಡಿರೋ ವೈಫೈ ನೋಡ್ತಾ ಇದ್ದೀರಾ ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ ಈ ಕಾಟಲ್ಲಿ ತೊಗೊಂಡಿದ್ದು ಥೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ಎಷ್ಟೋ ಅಂತ ಅದು ಕರೆಕ್ಟಾಗಿ ನೆನಪಿಲ್ಲ ನನಗೆ ಅದನ್ನು ತಗೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ ನಾ ಇದರಿಂದನೆ ನಮ್ಮ ಮೊಬೈಲಿಂದನೇ ಎಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇವತ್ತನ್ನ ತೊಗೊಳ್ಳೋ ಬದಲು ಮೊದಲೇ ತೊಗೋಬೇಕಾಗಿತ್ತು ಅನಿಸ್ತು ಹಾಗೆ ಈ ಮಾತ್ರೆ ನೋಡ್ತಾ ಇರ್ಬೋದು ಇದು ಇವು ಇವ್ರದ್ದು ಬಿ ವಿ ಪಂಡಿತ್ ಅವರದು ವಾಯು ಮಾತ್ರೆ ಅಂತ ಈ ಮಂಡಿ ನೋವು ಸೊಂಟ ನೋವು ಸೊಂಟ ಹಿಡ್ಕೊಂಡಂಗೆ ಆಗೋದು ಮಂಡಿ ಹಿಡ್ಕೊಂಡಾಗೋದು ಈ ಥರ ಎಲ್ಲ ಆಗುತ್ತಲ್ಲ ಅದಕ್ಕೆ ದಿನಕ್ಕೆ ಒತ್ತಿಗೆ ಒಂದು ಟೈಮ್ಗೆ ಎರಡು ಮಾತ್ರೆ ತಿನ್ನೋದು ದಿನಕ್ಕೆ ಎರಡು ಟೈಮ್ ತಿನ್ನಬೇಕು ಆ ಮಾತ್ರೆ ತೊಗೊಳ್ಳಿ ಇಪ್ಪತ್ತು ರೂಪಾಯಿದೊಂದೊಂದು ಬಾಟಲ್ಗೆ ಹಾಗೆ ನಾನು ಈಗ ಹೂವು ತೋರಿಸಿದ್ನಲ್ಲ ಅದು ನೈಟು ತಲೆಯಿಂದ ತೆಗೆದು ಇಟ್ಟಿರೋದು ತಲೆಯಲ್ಲಿ ಹೂವು ಇಟ್ಕೊಂಡು ನಾನು ಮಲಗೋದಿಲ್ಲ ಜೊತೆಗೆ ಆ ಡಸ್ಟ್ಬಿನ್ಗೆಲ್ಲ ಹಾಕೋದಿಲ್ಲ ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಟು ಅದ್ರ ಮಾರನೆಗೆ ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ನೋಡ್ತಾ ಇರ್ಬೋದು ಇದು ಗಾಣದ ಎಣ್ಣೆ ಕೆರೆಯಿಂದ ತರಿಸ್ದೆ ಅರಳೆಣ್ಣೆ ಒಂದು ಬಾಟಲ್ ಮತ್ತು ಕೊಬ್ಬರಿ ಎಣ್ಣೆ ಬಾಟಲು ಗಾಣ ಅಂತಂದರೆ ಒಂದು ಹಸುವನ್ನ ಕಟ್ಬಿಟ್ಟು ಅದರೊಳಗಡೆ ಮಾಡ್ತಾರಲ್ಲ ಆ ಥರ ಗಾಣ ಎಲ್ಲ ಮಿಷಿನಲ್ಲಿ ಮಾಡಿಸಿರೋದು ಹಾಗೆಯೇ ಮಗನಿಗೆ ಫ್ರೈಸ್ ಬಂದಿದ್ದು ಇದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಒಳಗಡೆ ಸ್ಟೀಲ್ ಇದೆ ಮುಚ್ಚಲ ಮಾತ್ರ ಪ್ಲಾಸ್ಟಿಕ್ ಇದೆ ಅದೊಂದು ತಪ್ಪು ಮಾಡಿದ್ರು ಅವರು ಮುಚ್ಚಲನೂ ಸ್ಟೀಲ್ದಿದ್ದರೆ ಚೆನ್ನಾಗಿರ್ತಿತ್ತು ಈಗೆಲ್ಲ ಒರೆಸ್ಕೊಂಡು ಬಂದ್ಬಿಡೋಣ ಗಾಣದ ಎಣ್ಣೆ ಅಂತಂದರೆ ಹಸುವಿನ ಕಟ್ಬಿಟ್ಟು ಅದನ್ನ ಒಳ್ಕಲು ಒಳಗಡೆ ಏನೇ ಆದ್ರೂ ಕಾಯಿ ಆಗಿರ್ಬೋದು ಏನೇ ಆಗಿದ್ರು ಹಾಕಿ ರುಬ್ಬಿ ಎಣ್ಣೆ ತೆಗಿತಾರೆ ಆ ಥರ ಯಾರೂ ಮಾಡೋಕ್ಕಾಗೋದಿಲ್ಲ ಒಂದು ಕರ್ಮ ಬರುತ್ತೆ ಹಸುವಿಗೆ ಅಯ್ಯೋ ಅನ್ನಿಸ್ಬೇಕು ಅಂದ್ಬಿಟ್ಟು ಮಾಡೋದಿಲ್ಲ ಮಿಷಿನಲ್ಲೇ ಮಾಡ್ತಾರೆ ಮಿಷಿನ್ ಆಗಿದ್ರಿಂದ ತುಂಬ ಒಳ್ಳೆ ಎಣ್ಣೆ ಕಣ್ಣೆದುರುಗಡೆನೆ ಮಾಡಿಕೊಡ್ತಾರೆ ಅಂತನ್ಬೋದು ಹಾಗೇ ಹೊಸ್ದಾಗಿ ಒಂದು ನೈಲ್ ಕಟ ತೊಗೊಂಬಂದಿದೆ ಒಂದು ಮೂರು ನಾಲ್ಕು ನೈಲ್ ಕಟ ತೊಗೊಂಬಂದಿದೆ ಅದು ಸರಿ ಹೋಗಲಿಲ್ಲ ಈಗ ನೋಡ್ತಾ ಇದ್ದಾರೆ ನೋಡಿ ಇದು ಹರಳೆಣ್ಣೆ ಇದೂ ಅಷ್ಟೇ ಗ ಮಾಮೂಲಿ ಮಿಲ್ಲ ಎದುರುಗಡೆ ನಮ್ಮ ಕಣ್ಣು ಎದುರುಗಡೆ ಬಿಟ್ಕೊಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾವೇನು ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೂ ಚೆನ್ನಾಗಿರುತ್ತೆ ಯಾವ ರೀತಿ ಅಂದರೆ ಹೇಳೋಕ್ಕಾಗೋದಿಲ್ಲ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮಾಮೂಲಿ ಕಿಟಕಿಯೆಲ್ಲ ಒರೆಸ್ಕೊಳ್ಳೇಬೇಕು ಏಕೆಂದರೆ ಪ್ರತಿದಿನ ಧೂಳಿರುತ್ತೆ ಮೇನ್ ರೋಡಲ್ಲಿ ಮನೆ ಇದ್ದರೆ ಇದೇ ಕತೆ ಆಗೋದು ತುಂಬಾ ದುಡು ಅದು ಅಲ್ದ್ರೆ ನನ್ನ ಚಿಕ್ಕ ಮಗನಿಗೆ ಬೇಗನೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಅವ್ನಿಗೆ ಯಾವಾಗಲೂ ಅಷ್ಟೇ ಮೂರು ದಿವ್ಸಕ್ಕೊಂದ್ಸಲ ಬೆಡ್ಶೀಟ್ ಚೇಂಜ್ ಮಾಡಲೇಬೇಕು ಇಲ್ಲ ಅಂದರೆ ಫುಲ್ಲು ಅಮ್ಮ ಮೂಗೆಲ್ಲ ಕಡಿತಾ ಇದೆ ಅಮ್ಮ ಮೂಗಲೆಲ್ಲ ಗೊಣ್ಣೆ ಇರುತ್ತೆ ಅಕ್ಷಿ ಅಕ್ಷಿ ಅನ್ನೋಕ್ಕೆ ಶುರು ಮಾಡಿಬಿಡ್ತಾನೆ ಆ ಕಾರಣಕ್ಕೆ ಎಷ್ಟು ಕ್ಲೀನ್ ಮಾಡಿಕೊಂಡು ಸಾಗ ಸಾಲೋದಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸ್ನೇಹಿತರೆ ನಾವು ನಮ್ಮ ಮನೆ ಬೈತಾನೆ ಇರ್ತಾರೆ ಏನು ಇಷ್ಟೊಂದು ಇದು ಮಾಡ್ತೀಯಲ್ಲ ಅಂತ ಪ್ರತಿದಿನವೂ ಕಿಟಕಿ ಆಗಿರ್ಬೋದು ಟೇಬಲ್ಗಳಾಗಿರ್ಬೋದು ಪ್ರ ಪ್ರತಿದಿನ ಒರೆಸ್ತಾ ಇರ್ತೀನಿ ಪ್ರತಿದಿನ ಕಸ ಗುಡಿಸ್ತಾ ಇರ್ತೀನಿ ದಿನಕ್ಕೆ ಎರಡು ಸಲ ಒಂದೊಂದು ಸಲ ಮಾತ್ರ ಒಂದೇ ಸಲ ಗುಡಿಸ್ತೀನಿ ಏನಾರು ಟೈಮ್ ಆಗೋಯ್ತು ಅಂದ್ರೆ ಗುಡ್ಸೋಕ್ಕೆ ಹೋಗೋದಿಲ್ಲ ಹಾಗಾಗಿ ಪ್ರತಿದಿನ ಕಸ ಗುಡಿಸೋದು ಪ್ರತಿದಿನ ಒರೆಸೋದು ಇದೆಲ್ಲ ಇದ್ರೂ ಮೇನ್ ರೋಡ್ ಆಗಿರೋದ್ರಿಂದ ಬೆಳಗ್ಗೆ ಆಗೋ ತನಕ ಅಕ್ಷರ ಬರೀಬೋದು ಅಷ್ಟು ಧೂಳಿರುತ್ತೆ ಇರುತ್ತೆ ನಿಜವಾಗ್ಲೂ ಮನೆ ಮಾತ್ರ ತುಂಬ ಅನುಕೂಲವಾಗಿದೆ ಯಾವ ರೀತಿ ನಾನು ಹೇಳಿದ್ನಲ್ಲ ಇಷ್ಟು ಮನೆಗಳನ್ನು ಮಾಡಿದ್ದೀನಿ ಇದರಷ್ಟು ಅನುಕೂಲ ಯಾವ ಮನೆಯೂ ಇಲ್ಲ ನನ್ನ ಲಕ್ಕಿ ಮನೆ ಅಂತಲೇ ಹೇಳ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏಕೆಂದರೆ ಬೆಳಗ್ಗೆ ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅಷ್ಟೇ ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಂತಂದರೆ ಮನೆಯವ್ರನ್ನ ಸರಿ ಹೋಗಿಸಿ ತಾನು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಯಾಕೆಂದರೆ ಅವತ್ತೊಂದು ದಿನ ಏನಾದ್ರು ವಾರ ಇತ್ತು ಹಬ್ಬಗಳಿತ್ತು ಅಂತಂದರೆ ಅವಳಿಗೆ ಒಂದು ಸೆಕೆಂಡು ಸಹ ಕೂತ್ಕೊಳ್ಳೋದಕ್ಕೆ ಬಿಡುವಿರೋದಿಲ್ಲ ಆ ಒಂದು ನಿಮಿಷದಲ್ಲಿ ಬೇರೆ ಇನ್ನೇನು ಮಾಡ್ಬೋದು ಅಂತ ತಲೆಯಲ್ಲಿ ಲೆಕ್ಕ ಆಗ್ತಾಯಿರ್ತಾಳೆ ಆ ಥರ ಒಂದು ಮ ಪ್ರತಿಯೊಬ್ಬ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೂ ಇದು ಗೊತ್ತೇ ಇರುತ್ತೆ ಯಾವುದೇ ಹೆಣ್ಮಗಳಾದರೂ ಅಷ್ಟೇ ಅವಳು ಮದುವೆ ಆಗಿರಲಿ ಆಗಿರಲಿ ಇರಲಿ ಮದುವೆ ಆಗೋಕ್ಕೂ ಮುಂಚೆ ಒಂದು ರೀತಿ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆದರೆ ಮದುವೆ ಆದಮೇಲೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಅದರಲ್ಲಂತೂ ಚಿಕ್ಕ ಚಿಕ್ಕ ಮಕ್ಕಳಿದ್ರಂತೂ ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಅದರನ್ನು ನನಗೆ ಯೂಟ್ಯೂಬಲ್ಲಿ ಎಷ್ಟೋ ಜನ ಪುಟ್ ಪುಟ್ಟ ಮಕ್ಕಳು ಮಾಡಿಕೊಂಡು ಯೂ ಇದು ಯೂಟ್ಯೂಬ್ ನಡೆಸ್ತಾ ಇದ್ದಾರೆ ಅವ್ರಿಗೆಲ್ಲ ನಿಜವಾಗ್ಲೂ ಒಂದು ಆ್ಯಡ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ ಆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಯೂಟ್ಯೂಬ್ ಮಾಡೋದು ಮನೆ ಅದು ಅಲ್ದಾರ ಹೊರ್ಗಡೆ ಕೆಲಸಕ್ಕೂ ಹೋಗ್ತಾರೆ ಹೊರಗಡೆ ಕೆಲಸಕ್ಕೂ ಹೋಗ್ತಾರೆ ಅಂಥವ್ರು ನಾನು ಏನು ಹೇಳಿ ಹೇಳಿ ಎಷ್ಟು ಗಟ್ಟುಮುಟ್ಟು ಹೆಣ್ಮಕ್ಳು ಅಂದರೆ ಮಾನಸಿಕವಾಗಿರ್ಬೋದು ದೈಹಿಕ ಒಂದು ದೃಢತೆಯನ್ನು ಹೊಂದಿರ್ತಾರೆ ಅಂತ ಅಂಬೋದು ಇಡೀ ಮನೆಯೆಲ್ಲ ಕ್ಲೀನಾಗಿದೆ ಒಂದು ಕಡೆಯಿಂದ ಎಲ್ಲ ಮನೆ ಕಸ ಗುಡಿಸಿ ಒರೆಸಿ ಮ್ಯಾಟ್ಗಳನ್ನೆಲ್ಲ ಓದ್ರಿ ಕಿಟಕಿಯೆಲ್ಲ ಒರೆಸ್ಕೊಂಡು ಟೇಬಲೆಲ್ಲ ಕ್ಲೀನ್ ಮಾಡಿಕೊಂಡು ಬಂದಿದ್ದೀನಿ ಪ್ರತಿದಿನ ನಂದು ಇದೇ ಕೆಲಸನ ಅಂತಂದರೆ ಹೌದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ದಿನ ಮಿಸ್ ಮಾಡೋ ಹಾಗೆ ಇಲ್ಲ ಭಾನುವಾರ ದಿವಸ ಮಾತ್ರ ನಾನು ಚೆಕ್ಕರ್ ಹಾಕ್ತೀನಿ ಅವತ್ತೊಂದು ದಿನ ಚೆನ್ನಾಗಿ ಬೈಗ್ಳ ತಿಂತೀನಿ ಒಂದೊಂದ್ಸಲ ಮಗ ಏನಾರು ಶೀತ ಜಾಸ್ತಿ ಆಯಿತು ಅಂದರೆ ಬೈತಾರೆ ಬೈತಾರೆ ಸಿಕ್ಕಾಬಟ್ಟೆ ಬೈತಾರೆ ಮಾ ಡಾಕ್ಟರ್ ತೋರಿಸಿದ್ರೆ ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ ಅವನೇನಾದರೂ ಮೈಸೂರಿಗೆ ಆ ಕಡೆ ಎಲ್ಲ ಹೋದರೆ ಆರಾಮಾಗಿರ್ತಾನೆ ಚಿಕ್ಕಮಗಳೂರು ಬಂದರೆ ಮೋಸ್ಟ್ಲಿ ವಾತಾವರಣ ಅವನಿಗೆ ಅಡ್ಜಸ್ಟ್ ಆಗ್ತಾ ಇಲ್ವೋ ಏನೋ ನನಗೆ ಗೊತ್ತಿಲ್ಲ ಬಟ್ ಸಿಕ್ಕಾಬಟ್ಟೆ ಸೀನಕ್ಕೆ ಶುರು ಮಾಡ್ತಾನೆ ಯಾವಾಗಲೂ ಮೂಗು ಗುರುಗುರು ಅನ್ನತ್ತೆ ಅಂತ ಹೇಳ್ತಾನೆ ಈಗೆಲ್ಲ ಮ್ಯಾಟ್ ಎಲ್ಲ ಹಾಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಪ್ರತಿದಿನವೂ ಇದೇ ಥರನೇ ನಾನು ಮಾಡಿಕೊಳ್ಳೇಬೇಕು ಹಾಗೆಯೇ ಎಲ್ಲ ಪಲಾವ್ ಮಾಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲನೂ ಪಾಟ್ ಕ ತೆಗೆದಾಕ್ಬಿಟ್ಟು ಎಲ್ಲನೂ ಪಾತ್ರೆಗಳನ್ನೆಲ್ಲ ತೊಗೋತೀನಿ ಯಾಕೆಂದರೆ ಆಗಿರ್ಬೋದು ರೈಸ್ ಆಗಿರ್ಬೋದು ಎಲ್ಲನೂ ಒಂದು ಪಾತ್ರೆ ತೆಗೆದಾಕ್ಬಿಟ್ಟು ಸ್ಟವ್ ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಹೆಣ್ಮಕ್ಳು ಎಲ್ಲ ಮನೆ ಕೆಲಸನೂ ಮಾಡ್ತೀವಿ ಒಂದು ಕೆಲಸನೂ ಬಿಡ್ದಿರ ಅತ್ತೆ ಮಾವ ಆಗಿರ್ಬೋದು ಮಕ್ಕಳಾಗಿರ್ಬೋದು ಗಂಡನ ಆಗಿರ್ಬೋದು ತನ್ನ ಕೆಲಸ ಮಾಡೋ ಕಡೆ ಆಗಿರ್ಬೋದು ಎಲ್ಲನೂ ನಾವು ಸರಿದೂಗಿಸ್ಕೊಂಡು ಹೋಗ್ತೀವಿ ಆದರೆ ನಮ್ಮನ್ನೇ ನಾವು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಸರಿಯಾಗಿ ತಲೆ ಬಾಚ್ಕೊಳ್ಳೋಕ್ಕಾಗೋದಿಲ್ಲ ಸರಿಯಾಗಿ ಒಣ್ಣು ಡ್ರೆಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತಿಂಡಿ ತಿನ್ನೋಕ್ಕಾಗೋದಿಲ್ಲ ಹುಷಾರಿಲ್ಲ ಅಂತಂದರೆ ಮನೆಯವ್ರನ್ನೆಲ್ಲ ನಾವು ಕೇರ್ ಮಾಡ್ತೀವಿ ಆದರೆ ನಮ್ಮನ್ನೇ ನಾವು ಕೇರ್ ಮಾಡ್ಕೊಳೋಕ್ಕಾಗೋದಿಲ್ಲ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ ಅಬ್ಬಾ ಸಾಕಾಗಿ ಬಂದಿರ್ತೀವಿ ಒಂದು ಗ್ಲಾಸ್ ನೀರು ಕೊಡೋರು ಸಹ ನಮಗಿರೋದಿಲ್ಲ ಒಂದು ಗ್ಲಾಸ್ ನೀರು ಕೊಡಿ ಅಂತ ಗಂಡು ಮಕ್ಕಳಿಗೋ ಗಂಡುಂಗೆ ಹೇಳಿದ್ರೆ ಓ ಎದ್ದೋಗಿ ತೊಗೋ ಅಂತ ಹೇಳ್ತಾರೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಅವಾಗ ನನ್ನ ಅಮ್ಮ ಅನ್ನೋರು ನೆನೆಸ್ಕೊಳ್ತಾರೆ ನೆನಪಾಗ್ತೀವಿ ಅಮ್ಮ ಅಂತ ಅನ್ನೋದನ್ನ ನೆನೆಸ್ಕೊಳ್ತೀವಿ ಅಮ್ಮನ ಆ ಟೈಮಲ್ಲಿ ಯಾಕಂದರೆ ಅಮ್ಮನ ಅಮ್ಮ ಒಂದು ಗ್ಲಾಸ್ ನೀರು ಕೊಡು ಅಂದಾಗ ನಾವು ಎದ್ದೋ ಕೊಟ್ಟಿರೋದಿಲ್ಲ ಅದನ್ನು ನಾವು ನೆನ್ಪು ಮಾಡಿಕೊಳ್ಳೇಬೇಕು ಯಾಕಂದ್ರೆ ನನಗೆ ಅಮ್ಮ ಇಲ್ಲ ನನಗೆ ಅಮ್ಮಂದು ಯಾವುದೇ ಒಂದು ಅನುಭವ ಇಲ್ಲ ಕೆ ಎದುರ ಬದ್ರೆ ಇರೋರೆಲ್ಲ ನೋಡಿದ್ದೀನಿ ನಮ್ಮ ಊರ್ಗಿತಿ ಮಕ್ಕಳನ್ನೆಲ್ಲ ನೋಡಿದ್ದೀನಿ ಅಮ್ಮಂಗೆ ಹುಷಾರಿಲ್ಲ ಒಂದು ಗ್ಲಾಸ್ ನೀರು ಕೊಡು ಅಂತಂದ್ರೂ ಸಹ ಎದೋಗ ತೊಗೊಂಡಮ್ಮ ನಂಗೆ ಸಾಕಾಗಿದೆ ಅಂತ ಹೇಳ್ತಾರೆ ಆದರೆ ಅಮ್ಮ ಆ ತಪ್ಪು ನಮ್ಮ ಅನ್ನಿಸ್ತಾಳೆ ಅದೇ ತಪ್ಪು ಸೊಸೆ ಮಾಡಿದ್ರೆ ಖಂಡಿತವಲ್ಲ ಅಮ್ಮ ಅನ್ನಿಸ್ಕೊಂಡಿರೋರು ಅತ್ತೆ ಅನ್ನೋ ಆ ಸ್ಥಾನ ಬಂದ್ಬಿಟ್ಟಿರುತ್ತಲ್ಲ ಮಗಳು ಮಾಡಿದ್ರೆ ಕ್ಷಮಿಸ್ತಾರೆ ಆದರೆ ಅತ್ತೆ ಅನ್ನಿಸ್ಕೊಂಡ್ಮೇಲೆ ಅವ್ರಿಗೆ ಕ್ಷಮಿಸೋದಿಲ್ಲ ಬಿಡಿ ಈಗ ಮಾತು ಬೇಡ ಕೆಲಸಗಳನ್ನೆಲ್ಲ ಮಾಡಿಕೊಂಡು ದೇವ್ರ ದೀಪ ಹಚ್ಬೇಕು ಇತ್ತು ಶನಿವಾರ ಆದ್ದರಿಂದ ದೇವ್ರ ದೀಪ ಹಚ್ಬೇಕು ಯಾಕೋ ಸ್ವಲ್ಪ ತುಪ್ಪದ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ ತುಪ್ಪ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ತೊಗೊಂಡೆ ಬಟ್ ಅದು ಯಾಕೋ ನಂಗೆ ಸರಿಯೇ ಹೋಗಲಿಲ್ಲ ಫುಲ್ಲು ಬೆಣ್ಣೆ ತಂದು ಕರಗಿಸ್ಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಇತ್ತೀಚಿಗೆ ಬೆಣ್ಣೆ ಕರಗ್ಸೋಕ್ಕೆ ಆಯ್ತಲ್ಲ ನೋಡ್ತಿದ್ದೀರಾ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ಇನ್ನೇದರು ಏನಿದ್ರು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಬೇಕು ದೀಪ ಹಚ್ಚಿ ನಾನು ರೆಡಿಯಾಗಿ ನನ್ನದೇ ಆದ ಕೆಲವೊಂದು ಆಫೀಸ್ ವರ್ಕ್ ಇರುತ್ತೆ ಮನೆಯಲ್ಲೂ ಸಹ ನಾನು ಮಾಡ್ಕೊಳ್ತೀನಿ ಅದನ್ನೆಲ್ಲ ಕೆಲಸನೆಲ್ಲ ಮಾಡಿಕೊಂಡು ನಾನು ನೋಡಬೇಕು ಯಾಕೆಂದರೆ ಪೆಂಡಿಂಗ್ ಕೆಲಸನ ನಾನು ಸಲ ಮನೆಗೆ ತೊಗೊಂಬಂದ್ಬಿಡ್ತೀನಿ ಮತ್ತು ನಾನು ಅಲ್ಲಿ ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ ಈಗ ನಾಲ್ಕು ಗಂಟೆ ಬರ್ತೀನಿ ನಾಲ್ಕೂವರೆಗೆ ಬರ್ತೀನಿ ಒಂದು ಹಾಫ್ ಡೇ ಲೀವ್ ತೊಗೊಂಡು ಬಂದ್ಬಿಟ್ಟಿರ್ತೀನಿ ಅಂಥ ಟೈಮ್ಲೆಲ್ಲ ನಾನು ಮನೇಲೆ ತೊಗೊಂಡು ಬಂದು ಮಾಡಿ ಕೆಲಸ ವರ್ಕ್ ಮಾಡಿ ಮುಗಿಸ್ತೀನಿ ಹೂವು ತುಂಬ ಫ್ರೆಶ್ ತುಂಬಾ ಒಂದು ಚೆನ್ನಾಗಿ ಇಲ್ವಳೆಲ್ಲ ಅಂತ ಕಾಣ್ತಾ ಇತ್ತು ತೊಗೊಂಡೆ ಟ್ವೆಂಟಿ ರುಪೀಸು ಮಾರಿಗೆ ಅಂತ ಹೇಳಿದರು ತೊಗೊಂಡಿದೆ ಇದ್ದೀರಾ ಇನ್ನು ಸ್ವಲ್ಪ ಯಾಕೋ ತುಪ್ಪ ಅದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು ಹಾಗಾಗಿ ಒಲೆ ಮೇಲೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿನೀರು ಕಾದಿದೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಆ ಪ್ಯಾಕೆಟ್ ಸಮೇತ ಮುಳುಗಿಸ್ತೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಚೆನ್ನಾಗಿ ನೀರು ನೀರು ಥರ ಆದರೆ ತುಪ್ಪದ್ದು ದೀಪಕ್ಕೆ ತುಪ್ಪ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ದೀಪ ಚೆನ್ನಾಗಿ ಉರಿಯುತ್ತೆ ಇಲ್ಲಾಂದರೆ ಕನಿಯೋದಿಲ್ಲ ಅದು ಗಟ್ಟಿ ಇರುತ್ತಲ್ವ ದೀಪ ಉರಿಯೋದಿಲ್ಲ ಆರೋಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿನೀರೊಳಗಡೆ ಪ್ಯಾಕೆಟನ್ನು ಮುಳುಗಿಸ್ತಾ ಇದ್ದೀನಿ ಎರಡೇ ಎರಡು ಗುಲಾಬಿ ಹೂವು ಇತ್ತು ಇಡೀ ಒಂದು ಮಾರು ಹೂವಲ್ಲಿ ಅಲ್ಲಿ ಎರಡೇ ಗುಲಾಬಿ ಹೂವು ಇತ್ತು ಬಿಡು ಇರೋದನ್ನು ಮುಡಿಸೋಣ ಅಂತ ಅಂದ್ಬಿಟ್ಟು ಇರೋದು ನೆ ಮುಡಿಸಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಹಣ್ಣು ಕಾಯಿ ಒಡೆದು ಹಣ್ಣು ಮುರಿದು ಕಾಯಿನ ಒಡೆದು ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ನೀವು ಮಾಡ್ತೀರಾ ಅಂದರೆ ಖಂಡಿತ ಇಲ್ಲ ಪ್ರತಿ ನನಗೆ ಪ್ರತಿ ವಾರೂ ಮಾಡಬೇಕನ್ಸಿದ್ರೆ ಖಂಡಿತವಾಗೂ ಮಾಡ್ತೀನಿ ಕೆಲವೊಂದ್ಸಲ ಕಾಯಿ ಇದ್ದರೆ ಒಂದು ಸಲ ಹಣ್ಣು ಇರೋದಿಲ್ಲ ಒಂದೊಂದ್ಸಲ ಹಣ್ಣು ತಂದಿಟ್ಟಿದ್ದೀನಿ ಮಕ್ಕಳು ತಿನ್ಕೊಂಡಿರ್ತಾರೆ ಇಲ್ಲ ಗಂಡ ತಿನ್ಕೊಂಡಿರ್ತಾರೆ ಈ ಥರ ಸಂದರ್ಭ ಬಂದಾಗ ಏನಿದೆಯೋ ಅದನ್ನೇ ನಾನು ಮಾಡೋದು ಈಗ ಬತ್ತಿ ಎಲ್ಲ ಬತ್ತಿ ಎಲ್ಲ ಬತ್ತಿ ಬತ್ತಿಯೆಲ್ಲ ಹಾಕಿ ದೀಪನ ಹಚ್ಚುತ್ತಾ ಇದ್ದೀನಿ ಹಾಗಾಗಿ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಹೊಸ್ದಾಗಿ ನೋಡ್ತಾ ಇರೋರು ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋಲ್ಲ ಬೈ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನ ಮರಿಬಿಡಿ ತೊದಲಿಸ್ತೀನಿ ಅಲ್ವಾ ಮಾತಾಡಬೇಕಾದ್ರೆ ಸಾರಿ ಗೊತ್ತಿಲ್ಲ ಯಾಕೆ ಅಂತ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ಅಂತಲ್ಲ ಇನ್ನೂ ಕಡಿಮೆ ಮಾಡ್ಕೋಬೇಕು ಖಂಡಿತ 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 ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ಕೆಲಸಕ್ಕೂ ಹೋಗ್ತಕ್ಕಂತಹ ಮಹಿಳೆಯರಿಗೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ದುಡಿಯೋ ಮಹಿಳೆಯರಿಗೂ ಏನಂತ ಹೇಳೋದು ಧನ್ಯವಾದಗಳನ್ನ ಹೇಳಬೇಕು ಹಾಗೆ ಅಷ್ಟು ಒಂದು ದೃಢತೆ ಅಷ್ಟೊಂದು ಶಕ್ತಿ ಹೆಣ್ಣಿಗಲ್ಲದೆ ಬೇರೆ ಇನ್ಯಾರಿಗೂ ಯಾರಿಗೂ ಬರೋಕ್ಕೆ ಸಾಧ್ಯ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಕೇಳ್ತೀನಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೊತ್ತಲ್ಲ ಪಕ್ಕದಲ್ಲೇ ಇರೋ ಬೆಲ್ಲೇಕಾನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆ ಇಷ್ಟೊಂದು ಒತ್ತಾಯಪೂರ್ವಕವಾಗಿ ಹೇಳ್ತಿದ್ದೀರಾ ಅಂತಂದಿರ ಖಂಡಿತವಾಗ್ಲೂ ಸಬ್ಸ್ಕ್ರೈಬರ್ ಅಂತೂ ಆಗ್ತಾನೇ ಇಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬರ್ ಆಗೋದಿಲ್ಲ ವ್ಯೂಸ್ ಅಂತೂ ಹೋಗ್ತಾನೆ ಇಲ್ಲ ಇನ್ನೂರೈವತ್ತು ಮುನ್ನೂರು ದಾಟೋದೇ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಹಾಗೆ ಪೂಜೆ ಎಲ್ಲ ಮಾಡಾಯಿತು ಪೂಜೆ ಮಾಡೋದು ಮಾಡಾದ್ಮೇಲೆ ಸ್ವಾಮ್ರಾಣಿ ಹಚ್ಚಿ ಬತ್ತಿ ಹಿಡ್ದು ಹಚ್ಚಿಟ್ಟಿದ್ದೀನಿ ಯಾಕೋ ಇವತ್ತು ಬತ್ತಿ ಹಚ್ಚಿಡೋಣ ಧೂಪ ಹಾಕೋದು ಬೇಡ ಕೆಂಡ ಮಾಡ್ಕೊಂಡು ಅಂದ್ಕೊಂಡು ಬತ್ತಿ ಹಚ್ಚಿಟ್ಟು ಅದನ್ನು ಸಾಂಬ್ರಾಣಿ ಹೋಗಿ ಹಣ್ಣು ಕಾಯಿಗೆ ಎಲ್ಲ ಕೊಟ್ಟು ಆಮೇಲೆ ಹಣ್ಣು ಹಣ್ಣು ಮುರಿದು ಕಾಯಿನ ಹೊಡಿತೀವಿ ಅದರಲ್ಲಿರೋ ತೀರ್ಥನ ದೇವ್ರ ಮುಂದೆ ತಂದಿಡ್ತೀವಿ ಪೂಜೆ ಎಲ್ಲ ಆದ್ಮೇಲೆ ಆ ತೀರ್ಥನ ಕುಡಿಯೋದು ಬಾಳೆಹಣ್ಣು ಸಂಜೆ ಬಾಳೆಹಣ್ಣು ಕೈ ಸಂಜೆ ತನಕ ಇರುತ್ತೆ ಏನೂ ತೊಂದರೆ ಇಲ್ಲ ಯಾವ ಇರುವೇನೂ ಬರೋದಿಲ್ಲ ಆ ಧೈರ್ಯವಾಗಿ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಆಮೇಲೆ ಗುರುಗಳಿಗೂ ಸಹ ಬೇರೆ ಸಪ್ರೇಟಾಗಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಆ ಧೂಪ ಎಲ್ಲ ಹಾ ಧೂಪ ಎಲ್ಲ ಹಾಕಾಗಿದೆ ಮಂಗಳಾರತಿನೂ ಮಾಡಾಗಿದೆ ಎಲ್ಲರೂ ಮಂಗಳಾರತಿ ತಗೊಳ್ಳಿ ಆ ಭಗವಂತ ಎಲ್ಲರಿಗೂ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದರಲ್ಲೂ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಹೆಣ್ಮಕ್ಳಿಗೆ ಹೆಚ್ಚು ಶಕ್ತಿ ಕೊಡಲಿ ಹೆಚ್ಚು ಆರೋಗ್ಯ ಕೊಡಲಿ ಹೆಚ್ಚು ಮನೋಭಿಲಾಷೆಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಆ ಮನೋಭಿಲಾಷೆ ಇರೋದ್ರಿಂದನೇ ಹೆಣ್ಣು ಆಸೆಯ ಒಂದು ಮೂಲ ಅನ್ಬೋದು ಆ ಆಸೆ ಇರೋದ್ರಿಂದನೇ ಮನೆ ನಡೀತಾ ಇರೋದು ಜಗತ್ತು ಚೆನ್ನಾಗಿರೋದು ಮನೆ ಚೆನ್ನಾಗಿರೋದು ಸಂಸಾರ ಚೆನ್ನಾಗಿರೋದು ಯಾಕೆ ಅಂತಂದರೆ ಯೋಚನೆ ಮಾಡಿ ನೋಡಿ ಪ್ರತಿಯೊಂದಕ್ಕೂ ಮೂಲ ಹೆಣ್ಣು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಗೊತ್ತಲ್ಲ ಲೈಕ್ ಕೊಡೋದು ಥ್ಯಾಂಕ್ ಯು